श्रीमान् वेङ्कटनाथार्यः कवितार्किककेसरी वेदांताचार्यवर्यो मे सन्निधत्तां सदा हृदि वीक्षकरेल्लरिगू प्रणामगळु वेदांत देशिकरु लोकद उद्धारक्कागि अनुग्रह माडिरुवंतह तम्म आचार्यर विषयवागि कोंडाडिरुवंतह यतिराज सप्तति एंब स्तोत्र ग्रंथद अर्थानुसंधानवन्न नावु कळेद संचिकेयिंद माडुत्ता बरुत्तिद्देवे यतिराज सप्तति बरुवंतह 13ने श्लोक ಇದು ಭಗವದ್ ರಾಮಾನುಜರಿಗೂ ಹಾಗೂ ಶ್ರೀಕೃಷ್ಣನಿಗೂ ಇರುವಂತಹ ಸಮಾನತೆ ಅಂದರೆ ಅವರಿಬ್ಬರು ಒಂದೇ ವ್ಯಾಪಾರದಲ್ಲಿ ತೊಡಗಿದರು ಶ್ರೀಕೃಷ್ಣ ಹೇಗೆ ಸಾಧು ಜನರನ್ನು ಸಂರಕ್ಷಣೆ ಮಾಡಿದನು ಅದೇ ರೀತಿ ರಾಮಾನುಜರು ಭಕ್ತಲೋಕವನ್ನು ಕಾಪಾಡಿದರು ಕೃಷ್ಣನಿಗೂ ಹಾಗೂ ರಾಮಾನುಜರಿಗೂ ಸಾಮ್ಯತೆ ಇದೆ ಎಂದು ಈ ಶ್ಲೋಕದಲ್ಲಿ ನಿರೂಪಿಸುತ್ತಾರೆ ಸ್ವಾಮಿ ದೇಶಿಕರು ಶಮಿತೋದಯ ಶಂಕರಾದಿ ಗರ್ಭಃ ಸ್ವಬಲಾದುದ್ಧೃತ ಯಾದವ ಪ್ರಕಾಶಃ ಅವರೋಪಿತವಾನ್ ಶ್ರುತೇರಪಾರ್ಥಾನ್ ನರು ರಾಮಾವರಜ ಸಗೇಶ ಭೂಯಃ ಕೃಷ್ಣಾವತಾರವನ್ನು ಪ್ರತಿಯೊಬ್ಬ ಭಕ್ತರು ಕೊಂಡಾಡ್ತಾರೆ ಕೃಷ್ಣಾವತಾರ ಎಲ್ಲರಿಗೂ ಇಷ್ಟ ಅದಕ್ಕೆ ಕಾರಣ ಶ್ರೀಕೃಷ್ಣರು ಮಾಡಿದಂತಹ ಲೀಲಾ ವ್ಯಾಪಾರಗಳು ಅದು ಅತ್ಯಂತ ಮನೋಹರವಾದದ್ದು ಶ್ರೀಕೃಷ್ಣನ ಬಾಲಲೀಲೆಯಿಂದ ಪ್ರೌಢಲೀಲೆ ಪರ್ಯಂತ ಕೃಷ್ಣಾವತಾರದಲ್ಲಿ ಅತ್ಯಂತ ಸುಮಧುರವಾದ ಸಂಗತಿಗಳುಂಟು ಶ್ರೀಕೃಷ್ಣಾವತಾರವನ್ನು ಸವೆಯದೇ ಇರುವಂತಹ ಭಕ್ತರೇ ಪ್ರತಿಯೊಬ್ಬರಿಗೂ ಶ್ರೀಕೃಷ್ಣನೆಂದರೆ ಬಲು ಪ್ರೀತಿ ಇರುತ್ತೆ ಅವನು ಗೋಪಿಕಾ ಲೋಲನಾಗಿದ್ದು ನವನೀತ ಚೌರ್ಯವನ್ನ ಮಾಡಿದ್ದು ಇತ್ಯಾದಿ ಲೀಲೆಗಳನ್ನು ನಾವು ಕೇಳಿದರೆ ಅತ್ಯಂತ ಆನಂದವಾಗುತ್ತೆ ಶ್ರೀ ಕೃಷ್ಣಾವತಾರ ಪ್ರತಿಯೊಬ್ಬರ ಅಚ್ಚುಮೆಚ್ಚು ಕೃಷ್ಣ ಬೇರೆ ಅಲ್ಲ ಈಗ ಭಗವತ್ ರಾಮಾನುಜರು ಬೇರೆ ಅಲ್ಲ ಅದು ಹೇಗೆ ಕೃಷ್ಣ ಮಾಡಿದ್ದೇನು ಎಂದು ಕೇಳಿದರೆ ಸ್ವಬಲಾದುದ್ರತ ಯಾದವ ಪ್ರಕಾಶಃ ತನ್ನ ಸ್ವಂತ ಬಲದಿಂದ ಯಾದವರನ್ನು ಪ್ರಕಾಶಪಡಿಸಿದ್ದ ಅಂದ್ರೆ ಕೃಷ್ಣಾವತಾರ ಕಾಲದಲ್ಲಿ ಯಾದವರನ್ನ ತುಂಬಾ ನೀಚ ದೃಷ್ಟಿಯಿಂದ ನೋಡ್ತಾ ಇದ್ರು ರಾಜರೆಲ್ಲ ಯಾದವರು ಜಾಯತಃ ಕ್ಷತ್ರಿಯರೇ ಆಗಿದ್ದರೂ ಕೂಡ ಅವರು ನೀಚ ಕ್ಷತ್ರಿಯರು ಅಂದರೆ ಅವರಿಗೆ ಕ್ಷತ್ರಿಯರಿಗೆ ನೀಡಬೇಕಾದ ಸ್ಥಾನಮಾನ ಗೌರವಗಳನ್ನು ಬೇರೆ ರಾಜರು ಕೊಡ್ತಾ ಇರಲಿಲ್ಲ ಯಾದವರೆಲ್ಲ ತುಂಬ ಅತ್ಯಂತ ಕೆಳಮಟ್ಟದ ಅವಸ್ಥೆಯಲ್ಲಿರಬೇಕಾದ್ರೆ ಕೃಷ್ಣ ಯಾದವರ ಕುಲದಲ್ಲಿ ಅವತಾರ ಮಾಡಿ ಅವರನ್ನು ಪ್ರಕಾಶಪಡಿಸಿದ ಯಾದವರನ್ನೆಲ್ಲ ಉದ್ಧಾರ ಮಾಡಿದ ಶ್ರೀಕೃಷ್ಣ ಅವರೋಪಿತವಾನ್ ಶ್ರುತೇರ್ ಅಪಾರ್ಥಾನ್ ಅದೇ ರೀತಿ ಶ್ರೀಕೃಷ್ಣಾವತಾರವನ್ನು ನಾವು ಬಹುವಾಗಿ ಕೊಂಡಾಡುವುದಕ್ಕೆ ಅತಿ ಮುಖ್ಯವಾದ ಕಾರಣ ಒಂದು ಉಂಟು ಅದೇನು ಅಂದರೆ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಅರ್ಜುನನಿಗೆ ಗೀತೋಪದೇಶ ಮಾಡಿ ಗೀತೆಯನ್ನು ಉಪದೇಶ ಮಾಡಿದ್ರಿಂದ ಶ್ರೀಕೃಷ್ಣನ ಅಪಾರವಾದ ಕರುಣೆ ಮತ್ತು ಅವನ ಗುಣಸ್ವಭಾವಗಳೆಲ್ಲ ಮತ್ತಷ್ಟು ಪ್ರಕಟವಾಯಿತು ಕೃಷ್ಣಾವತಾರವನ್ನು ಎಲ್ಲರೂ ಮೆಚ್ಚೋದಿಕ್ಕೆ ಇದೊಂದು ಕಾರಣ ಗೀತೋಪದೇಶ ಮಾಡಿರೋದಕ್ಕೆ ಅವನು ಜ್ಞಾನದಾಯಕನಾಗಿರೋದ್ರಿಂದ ಅವನ್ನ ಕೃಷ್ಣಂ ವಂದೇ ಜಗದ್ಗುರುಂ ಎಂದು ಕೊಂಡಾಡುತ್ತೇವೆ ಶ್ರುತೇರ್ ಅಪಾರ್ಥಾನ್ ನನು ರಾಮಾವರಜ ಸಗೇಶ ಭೂಯ ರಾಮಾನುಜನಾದ ಶ್ರೀಕೃಷ್ಣನು ಅರ್ಜುನನಿಗೆ ಶ್ರುತಿಯ ಸಾರವಾದ ಗೀತೆಯನ್ನು ಉಪದೇಶ ಮಾಡಿದ ಎಂದು ಕೊಂಡಾಡ್ತಾನೆ ಶಮಿತೋದಯ ಶಂಕರಾದಿ ಗರ್ಭ ಶಂಕರ ಇತ್ಯಾದಿ ದೇವತೆಗಳನ್ನೆಲ್ಲ ಅವರ ಗರ್ಭವನ್ನೆಲ್ಲ ಭಂಗ ಮಾಡಿದ ಶ್ರೀಕೃಷ್ಣ ಅದು ಹೇಗೆ ಎಂದು ಕೇಳಿದ್ರೆ ಒಂದು ಕಥೆ ಬರುತ್ತೆ ಇಲ್ಲಿ ನಾವು ಸೂಕ್ಷ್ಮವಾಗಿ ಈ ಕಥೆಯನ್ನ ಆಲೋಚನೆ ಮಾಡಬೇಕು ಇಲ್ಲಿ ಶಂಕರನಿಗೂ ಹಾಗೂ ಕೃಷ್ಣನಿಗೂ ನೇರ ಯುದ್ಧ ನಡೆಯುತ್ತೆ ಅದೊಂದು ಕಾರಣಾಂತರವಾಗಿ ಬಾಣಾಸುರ ಯುದ್ಧ ಎಂದು ಪ್ರಸಿದ್ಧ ಮಹಾಭಾರತದಲ್ಲಿ ಈ ಯುದ್ಧವನ್ನು ವರ್ಣನೆ ಮಾಡ್ತಾರೆ ಪ್ರಸ್ತುತ ನಾವು ಲೋಕದಲ್ಲಿ ಅನುಭವಿಸ್ತಾ ಇರುವಂತಹ ಕಂಟಕ ಅಂದರೆ ಈ ವೈರಸ್ ಈ ವೈರಾಣುವಿನ ಮೂಲಕ ಲೋಕವೇ ಸ್ತಬ್ಧವಾಗಿ ಈ ಜ್ವರಭೀತರಾಗಿ ಪ್ರಪಂಚದಲ್ಲಿ ಎಲ್ಲರೂ ತತ್ತರಿಸ್ತಾ ಇರಬೇಕಾದ್ರೆ ಈ ಸಂದರ್ಭದಲ್ಲಿ ಈ ಕಥೆಯನ್ನು ನಾವು ಕೇಳಬೇಕು ಅಂದರೆ ಇದು ಮೊದಲಲ್ಲ ಹಿಂದೆಯೇ ಮಹಾಭಾರತ ಕಾಲದಲ್ಲೇ ಜ್ವರಭೀತಿ ಎಂಬುದಿತ್ತು ಅದು ಬಾಣಾಸುರ ಯುದ್ಧ ಪ್ರಸಂಗದಲ್ಲಿ ನಮಗೆ ಗೊತ್ತಾಗುತ್ತೆ ಬಾಣಾಸುರನಿಗೂ ಶ್ರೀಕೃಷ್ಣನಿಗೂ ನೇರ ಯುದ್ಧ ನಡೆಯುತ್ತೆ ಆ ಸಂದರ್ಭದಲ್ಲಿ ಬಾಣಾಸುರ ಬಹಳ ದೊಡ್ಡ ಶಿವಭಕ್ತ ಶಿವೋಪಾಸಕನಾಗಿದ್ದ ಭಕ್ತರ ಕೋರಿಕೆಯನ್ನು ನೆರವೇರಿಸಬೇಕಾದದ್ದು ದೇವತೆಗಳ ಕರ್ತವ್ಯ ಪರಮೇಶ್ವರ ಬಾಣಾಸುರನ ಪರವಾಗಿ ನಿಂತು ಕೃಷ್ಣನ ವಿರುದ್ಧ ಯುದ್ಧ ಮಾಡ್ತಾನೆ ಅದಕ್ಕೆ ಕಾರಣ ಏನು ಅಂದ್ರೆ ಇಬ್ಬರಿಗೂ ಯುದ್ಧವೇ ಆಗಿದ್ದರೂ ಕೂಡ ಭಕ್ತರಿಗೆ ಕಟ್ಟುಪಟ್ಟು ಪರಮೇಶ್ವರ ಕೃಷ್ಣನ ವಿರುದ್ಧ ಯುದ್ಧ ಮಾಡೋ ಪರಿಸ್ಥಿತಿ ಅವನಿಗೆ ಅದೊಂದು ಕಾರಣ ಮತ್ತೊಂದು ವಿಷಯ ಇದರಲ್ಲಿ ಏನಿದೆ ಅಂದ್ರೆ ಕೃಷ್ಣನ ಒಂದು ಅಪಾರವಾದ ಆ ಪರಾಕ್ರಮ ಮತ್ತು ವೀರ್ಯವನ್ನ ಯುದ್ಧ ಮಾಡುವಂತಹ ಕೌಶಲವನ್ನ ಪ್ರಪಂಚಕ್ಕೆ ತೋರಿಸಬೇಕಾದದ್ದು ಪರಮೇಶ್ವರನ ಅಭಿಲಾಷೆಯಾಗಿದ್ದಿರಬಹುದು ಕೃಷ್ಣನಿಗೆ ಎಷ್ಟು ಪರಾಕ್ರಮ ಇದೆ ಅದು ಪ್ರಪಂಚ ತಿಳಿಯಬೇಕು ಎಂಬುದೊಂದೇ ಉದ್ದೇಶದಿಂದ ಅವನ ವಿರುದ್ಧವೇ ಯುದ್ಧ ಮಾಡುವಂತೆ ನಾಟಕ ಆಡ್ತಾನೆ ಪರಮೇಶ್ವರ ವಾಸ್ತವಿಕವಾಗಿ ಇಬ್ಬರು ಒಂದೇ ಪರಮೇಶ್ವರನು ಪರಮಾತ್ಮನ ಅಂಗಸಂಭೂತನಾಗಿದ್ದಾನೆ ಪರಮೇಶ್ವರನ ಅಂತರ್ಯಾಮಿಯಾಗಿ ಶ್ರೀಕೃಷ್ಣ ಪರಮಾತ್ಮನೇ ಇದ್ದಾನೆ
ಆದರೂ ಪರಸ್ಪರ ಯಾಕೆ ಯುದ್ಧ ಮಾಡಿದ್ರು ಅಂತ ಕೇಳಿದ್ರೆ ಕೃಷ್ಣನ ವೈಭವವನ್ನ ಪ್ರಪಂಚಕ್ಕೆ ತೋರಿಸಬೇಕು ಎಂಬ ಒಂದೇ ಉದ್ದೇಶ ಪರಮೇಶ್ವರನಲ್ಲಿ ಇತ್ತು ಅದಕ್ಕೆ ಸರಿಯಾದ ಸಂದರ್ಭವು ಅದು ಅಂದ್ರೆ ಬಾಣಾಸುರನ ಪರವಾಗಿ ಯುದ್ಧ ಮಾಡಬೇಕಾದ ಪರಿಸ್ಥಿತಿ ಪರಮೇಶ್ವರನಿಗೆ ಇದ್ದಿದ್ದರಿಂದ ಕೃಷ್ಣನ ಮೇಲೆ ಮಹೇಶ್ವರ ಜ್ವರ ಎಂಬ ಒಂದು ಪ್ರಯೋಗವನ್ನ ಮಾಡುತ್ತಾರೆ ಪರಮೇಶ್ವರ ಮಹೇಶ್ವರ ಜ್ವರ ಅಂದ್ರೆ ಈ ಜ್ವರದಿಂದ ಜ್ವರಬಾಧೆಯಿಂದ ಲೋಕದ ಜನರೆಲ್ಲ ತತ್ತರಿಸಿ ಹೋಗಬೇಕಂತಹ ವಿಷಪೂರಿತವಾದ ಜ್ವರವನ್ನ ಕೃಷ್ಣನ ಮೇಲೆ ಪ್ರಯೋಗಿಸುತ್ತಾರೆ ಬಾಣಾಸುರ ಪರಮೇಶ್ವರ ಇತ್ಯಾದಿ ದೇವತೆಗಳು ಆ ಜ್ವರ ಬಂದು ಕೃಷ್ಣನಿಗೆ ಶರಣಾಗತಿ ಮಾಡಿ ಈ ಜ್ವರವನ್ನು ಪರಿಹಾರ ಮಾಡಲಿಕ್ಕಾಗಿ ಕೃಷ್ಣನು ವೈಷ್ಣವ ಜ್ವರ ಎಂದು ಒಂದು ಜ್ವರವನ್ನ ಪ್ರಯೋಗಿಸಿ ಈ ವೈಷ್ಣವ ಜ್ವರಕ್ಕೂ ಮಹೇಶ್ವರ ಜ್ವರಕ್ಕೂ ಒಂದು ದೊಡ್ಡ ಯುದ್ಧ ಏರ್ಪಟ್ಟು ಅದರಲ್ಲಿ ವೈಷ್ಣವ ಜ್ವರ ಗೆದ್ದು ಪರಮೇಶ್ವರನನ್ನ ಅದನ್ನು ಆವರಿಸೋದಿಕ್ಕೆ ಅಂತ ಹೊರಟಾಗ ಪರಮೇಶ್ವರ ಇತ್ಯಾದಿ ಸಕಲ ದೇವತೆಗಳು ಕೃಷ್ಣನ ಪರಾಕ್ರಮಕ್ಕೆ ಸೋತು ಅವರೆಲ್ಲ ಸ್ವಸ್ಥಾನವನ್ನು ಸೇರ್ತಾರೆ ವಿಷಯ ಏನು ಅಂದ್ರೆ ಆ ಜ್ವರವೇ ಬಂದು ಕೃಷ್ಣನಿಗೆ ಶರಣಾಗತಿ ಮಾಡುತ್ತೆ ಅಂದ್ರೆ ಇವಾಗ ಪ್ರಸ್ತುತ ಪ್ರಪಂಚದಲ್ಲಿ ನಡೀತಾ ಇರುವಂತಹ ಈ ಜ್ವರ ಭೀತಿ ಇದು ಪರಿಹಾರವಾಗಬೇಕಾದ್ರೆ ಕೃಷ್ಣನೇ ಗತಿ ಅವನೇ ಕಾಪಾಡಬೇಕಲ್ವೇ ಕೊರೋನಾನ ಕರುಣಾನ ಅಂತ ಒಂದು ವಿಚಾರ ಇದೆ ಈ ಕೊರೋನಾಯಿಂದ ಪಾರಾಗಬೇಕಾದ್ರೆ ಭಗವಂತನ ಕರುಣೆ ಬೇಕು ಕೃಷ್ಣನ ಕರುಣೆ ಬಹಳ ಮುಖ್ಯ ಇವಾಗ ಶಂಕರಾದಿ ಗರ್ಭಃ ಎಂದು ಹೇಳಿದರೆ ಅದನ್ನ ತಪ್ಪಾಗಿ ತಿಳ್ಕೊಳ್ಬಾರದು ದೇವತೆಗಳಿಗೆ ಸಾರ್ವಭೌಮನಾಗಿ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ ಅಂದ್ರೆ ಸಕಲ ದೇವತಾ ಸಾರ್ವಭೌಮನು ಅವನೇ ಇತರ ದೇವತೆಗಳಿಗೆ ಗರ್ವ ಬಂದಾಗ ಅದನ್ನ ಅಡಗಿಸುವಂತಹ ಸಾಮರ್ಥ್ಯವು ಪರಮಾತ್ಮ ಹೊಂದಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಸ್ವಬಲಾದುತ್ರತ ಯಾದವ ಪ್ರಕಾಶ ಸ್ವಬಲದಿಂದಲೇ ಯಾದವರನ್ನ ಪ್ರಕಾಶಪಡಿಸಿದವನು ಗೀತೋಪದೇಶ ಮಾಡಿದವನು ಅಂತಹ ರಾಮಾನುಜನಿಗೆ ನನ್ನ ನಮಸ್ಕಾರಗಳು ಎಂದು ಈ ಶ್ಲೋಕ ಇದು ಕೃಷ್ಣನ ವಿಷಯವಾಗಿ ಅನ್ವಯಿಸಿ ಹೇಳಬಹುದು ಈ ಶ್ಲೋಕವನ್ನ ಭಗವದ್ ರಾಮಾನುಜರಿಗೆ ಅನ್ವಯಿಸಿ ಹೇಳಬೇಕಾದ್ರೆ ಸ್ವಬಲಾದುದೃತ ಯಾದವ ಪ್ರಕಾಶ ಅಂದ್ರೆ ಯಾದವ ಪ್ರಕಾಶರು ಭಗವದ್ ರಾಮಾನುಜರ ಆಚಾರ್ಯರಾಗಿದ್ದವರು ಶಿಕ್ಷಾಗುರುವಾಗಿದ್ದವರು ರಾಮಾನುಜರು ಕಾಂಚಿ ಕ್ಷೇತ್ರಕ್ಕೆ ಉನ್ನತ ವಿದ್ಯಾಭ್ಯಾಸವನ್ನು ಮಾಡೋದಿಕ್ಕೆ ಹೊರಟಾಗ ಯಾದವ ಪ್ರಕಾಶರ ಬಳಿ ತರ್ಕ ಮೀಮಾಂಸಾ ಇತ್ಯಾದಿ ಶಾಸ್ತ್ರಗಳನ್ನೆಲ್ಲ ಕಲಿತಾರೆ ಯಾದವ ಪ್ರಕಾಶರಿಗೂ ರಾಮಾನುಜರಿಗೂ ಉಪನಿಷತ್ ವಾಕ್ಯದಲ್ಲಿ ಅಭಿಪ್ರಾಯ ಭೇದ ಬಂದಾಗ ಅವರಿಬ್ಬರಲ್ಲಿ ಒಂದು ಮನಸ್ತಾಪ ಏರ್ಪಡತ್ತೆ ಗುರುವಿಗೂ ಶಿಷ್ಯನಿಗೂ ನಡುವೆ ಒಂದು ಮನಸ್ತಾಪ ಆಚಾರ್ಯರು ಒಂದು ಅರ್ಥ ಹೇಳ್ತಾರೆ ಅದಕ್ಕೆ ಶಿಷ್ಯನಿಗೆ ಸಮ್ಮತಿಯಾಗಿರೋದಿಲ್ಲ ಶಿಷ್ಯನು ಅದಕ್ಕೆ ಉತ್ತರ ಕೊಡ್ತಾನೆ ಇಬ್ಬರಿಗೂ ವಾದ ವಿವಾದ ಇತ್ಯಾದಿಗಳನ್ನು ನಡೆಯುತ್ತೆ ಮುಂದೆ ರಾಮಾನುಜ ಚರಿತ್ರೆಯಲ್ಲಿ ಯಾದವ ಪ್ರಕಾಶರು ರಾಮಾನುಜರನ್ನ ಕೊಲ್ಲೋದಿಕ್ಕೆ ಯತ್ನಿಸ್ತಾರೆ ಅದೆಲ್ಲ ಮೀರಿ ಭಗವತ್ ರಾಮಾನುಜರ ವಿಷಯದಲ್ಲಿ ಯಾದವ ಪ್ರಕಾಶರಿಗೆ ಒಂದು ಕಾಲಘಟ್ಟದಲ್ಲಿ ಅಪಾರವಾದ ಭಕ್ತಿ ಬರುತ್ತೆ ರಾಮಾನುಜರ ಸಿದ್ಧಾಂತವನ್ನ ಅವರು ಕೈಗೊಳ್ತಾರೆ ಅವರು ತಾನು ಸನ್ಯಾಸಿಯಾಗಿದ್ದು ರಾಮಾನುಜರಿಗೆ ಶರಣಾಗ್ತಾರೆ ನೋಡಿ ಒಂದು ಕಾಲದಲ್ಲಿ ಶಿಕ್ಷಾಗುರುವಾಗಿದ್ದವರು ಮತ್ತೊಂದು ಕಾಲದಲ್ಲಿ ಅವರ ಅಪಾರವಾದ ಪ್ರಭಾವಕ್ಕೆ ಸೋತು ಅವರಿಗೆ ಶರಣಾಗತಿ ಮಾಡಿ ಆ ಗುರುವೇ ಶಿಷ್ಯನಿಗೆ ಶರಣಾಗತಿ ಮಾಡಿ ಗುರು ಒಂದು ಕಾಲದಲ್ಲಿ ಗುರುವಾಗಿದ್ದವರು ಇವಾಗ ಶಿಷ್ಯ ಸ್ಥಾನವನ್ನು ಅಲಂಕರಿಸಿ ರಾಮಾನುಜರಿಗೆ ಶಿಷ್ಯರಾಗಿರ್ತಾರೆ ಯಾದವ ಪ್ರಕಾಶರು ಒಂದು ಕಾಲಘಟ್ಟದಲ್ಲಿ ಇದು ಏನು ಹೇಳುತ್ತೆ ಅಂದ್ರೆ ಸ್ವಬಲಾದುದ್ರತ ಯಾದವ ಸ್ವಬಲದಿಂದಲೇ ಯಾದವ ಪ್ರಕಾಶರನ್ನು ಉದ್ಧಾರ ಮಾಡಿದವರು ರಾಮಾನುಜರು ಅವರೋಪಿತವಾನ್ ಶ್ರುತೇರ್ ಅಪಾರ್ಥಾನ್ ಶ್ರುತಿಗೆ ಆ ಕಾಲದಲ್ಲಿ ಅಪಾರ್ಥಗಳನ್ನ ಹೇಳ್ತಾ ಇದ್ದವರು ಬಹಳ ಮಂದಿ ಆದ್ರೆ ಶ್ರುತಿಯ ನಿಜವಾದ ಅರ್ಥವನ್ನ ಸಾರಿ ಹೇಳಿದವರು ಭಗವತ್ ರಾಮಾನುಜರು ಶ್ರುತಿಯ ಸಾರವನ್ನ ಹೇಳಿದವರು ಗೀತಾಭಾಷ್ಯವನ್ನ ರಚನೆ ಮಾಡಿದ್ದಾರೆ ಶ್ರೀಭಾಷ್ಯವನ್ನ ರಚನೆ ಮಾಡಿದ್ದಾರೆ ಶ್ರುತಿ ಪ್ರಪಂಚಕ್ಕೆ ಏನು ಹೇಳ ಹೊರಟಿದೆ ಇದು ಸರಿಯಾದ ಜ್ಞಾನ ಇರಬಹುದು ಅದು ತತ್ವಜ್ಞಾನ ಬಹಳ ಮುಖ್ಯ ಶ್ರುತಿಯಲ್ಲಿ ಪ್ರತಿಪಾದಿಸಲ್ಪಟ್ಟ ನಿಜವಾದ ತತ್ವ ಇದೆ ಎಂದು ಭೂಮಿಗೆ ಅಂದ್ರೆ ಎಲ್ಲರಿಗೂ ಯಾರು ಉದ್ಧಾರವಾಗೋದಿಕ್ಕೆ ಬಯಸ್ತಾರೋ ಅವರೆಲ್ಲರಿಗೂ ತೋರಿಸಿಕೊಟ್ಟವರು ಭಗವತ್ ರಾಮಾನುಜರು ತಮ್ಮ ಅಪಾರವಾದ ಜ್ಞಾನದಿಂದ ಅದರಿಂದ ಅವರೋಪಿತವಾನ್ ಶ್ರುತೇರ್ ಅಪಾರ್ಥ ಅಂತಂದ್ರೆ ಶ್ರುತಿಗಳಿಗೆ ಅಪಾರ್ಥವನ್ನು ಹೇಳ್ತಾ ಇದ್ದವರನ್ನೆಲ್ಲ ಖಂಡಿಸಿ ನಿಜವಾದ ಅರ್ಥವನ್ನು ತೋರಿಸಿದವರು ಶ್ರುತಿಗೆ ರಾಮಾನುಜರು ಕ್ಷಮಿತೋದಯ ಶಂಕರಾದಿ ಗರ್ಭ ಶಂಕರ ಪರಂಪರೆಯಲ್ಲಿ ಬಂದಂತಹ ತುಂಬಾ ಜನ ಒಂದು ಶಂಕರರಿಗೆ ಅಗೌರವ ತರುವಂತಹ ರೀತಿಯಲ್ಲಿ ನಡ್ಕೊಂಡಾಗ ಅವರ ಪರಂಪರೆಯಲ್ಲಿ ಶಂಕರರ ಸಿದ್ಧಾಂತವನ್ನೇ ತಿರುಚಿ ಮಡಿಚಿ ಅವರ ಅನುಕೂಲಕ್ಕೆ ತಕ್ಕಂತೆ ಅವ್ರಿಗೆ ಯಾವ್ದು ಅನುಕೂಲವೋ ಅದನ್ನ ಮಾತ್ರ ಸ್ವೀಕಾರ ಮಾಡಿ ಲೋಕವನ್ನ ತಪ್ಪಾದ ದಾರಿಗೆ ತರತಾ ಇದ್ದಂತಹ ಗರ್ಭಿಷ್ಠರು ಅವರ ಗರ್ಭವನ್ನೆಲ್ಲ ಭಂಗ ಮಾಡಿದವರು ಭಗವತ್ ರಾಮಾನುಜರು ಅಂದ್ರೆ ಯಾರು ಶ್ರುತಿಗೆ ಅಪಾರ್ಥವನ್ನ ಹೇಳ್ತಾರೋ ಶ್ರುತಿಗೆ ವಿರೋಧವಾಗಿ ಯಾರು ಮಾತಾಡ್ತಾರೋ ಅವರ ಗರ್ಭವನ್ನು ಅಡಗಿಸಿ ಸ್ವಬಲದಿಂದಲೇ ಯಾದವ ಪ್ರಕಾಶರೆಂಬ ತಮ್ಮ ಶಿಕ್ಷಾಗುರು ಒಂದು ಕಾಲದ ಶಿಕ್ಷಾಗುರುವನ್ನೇ ಉದ್ಧಾರ ಮಾಡಿದವರು ಶ್ರುತಿಗೆ ಅಪಾರ್ಥವನ್ನೆಲ್ಲ
ಹೇಳ್ತಾ ಇದ್ದವರನ್ನೆಲ್ಲ ಅವರನ್ನು ಖಂಡಿಸಿ ನಿಜವಾದ ಅರ್ಥವನ್ನು ತೋರಿಸಿದಂತ ರಾಮಾನುಜನನ್ನು ನಾನು ಆಶ್ರಯಿಸುತ್ತೇನೆ ಎಂದು ಈ ಶ್ಲೋಕದಲ್ಲಿ ರಾಮಾನುಜರ ವೈಶಿಷ್ಟ್ಯತೆಯನ್ನು ಕುರಿತು ಸ್ವಾಮಿ ದೇಶಿಕರು ಕೊಟ್ಟರು।